గం గణపతయే నమః శ్రీ గురుభ్యో నమః హరిః ఓం నమస్కారం. ఓం స్తుతయే నమః విష్ణు సహస్రనామద 682వ నామ స్తుతిః. స్తుతిః స్తవనక్రియా. స్తుతి ఎందరె హొగళువదెంబ క్రియె. స్తవనక్రియయల్లి ఇరువవను భగవంత. హీగాగి భగవంత స్తుతిః. తేన వినా తృణమపి నచలతి ఎంబ మాతినంతే భగవంతన ప్రేరణె ఇల్లదె ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ. ಸರ್ವೇಂದ್ರಿಯ ಪ್ರೇರಕನು ಭಗವಂತ. ಜೀವಿಗಳ ಕರ್ಮಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕಂತೆ, ಅರ್ಹತೆಗೆ ತಕ್ಕಂತೆ ಜೀವಿಗಳಿಂದ ಕ್ರಿಯೆಗಳನ್ನು ಮಾಡಿಸುವವನು ಭಗವಂತ. ಭಕ್ತರಿಂದ ಸಾಧನೆಯನ್ನು ಮಾಡಿಸುವವನು ಭಗವಂತ. ಭಕ್ತರಿಗೆ ಕೀರ್ತಿ ಬರುವಂತೆ ಮಾಡುವವನು ಭಗವಂತ. ವಾಸ್ತವವಾಗಿ ಸ್ತುತಿಗೆ ಅರ್ಹನಾದವನು ಭಗವಂತ. ಭಗವಂತನನ್ನು ಸ್ತುತಿಸುವಂತೆ ಭಕ್ತರಿಗೆ ಪ್ರೇರಣೆಯನ್ನು ಕೊಡುವವನು ಭಗವಂತ. ಸ್ತುತಿಸುವ ಕ್ರಿಯೆಯಲ್ಲಿ ಇರುವವನು ಸ್ತುತಿಯಿಂದ ಹರ್ಷಿತನಾಗಿ ಅನುಗ್ರಹವನ್ನು ಮಾಡುವವನು ಭಗವಂತ. ಹೀಗಾಗಿ ಭಗವಂತ ಸ್ತುತಿಃ. ಓಂ ಸ್ತುತಯೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.